14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ। ಮುರುಘಾ ಶರಣರು ನ್ಯಾಯಾಂಗ ಬಂಧನಕ್ಕೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ। ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನ್ಯಾಯಾಧೀಶರ ಮುಂದೆ ಶ್ರೀಗಳನ್ನು ಹಾಜರುಪಡಿಸಲಾಗಿತ್ತು। ಆ ಸಂದರ್ಭದಲ್ಲಿ ಜಡ್ಜ್ ವಿಚಾರಣೆಗೆ ಒಳಪಡಿಸಿ ವಿಚಾರಣೆ ನಡೆಸಿ 14 ದಿನಗಳ ಕಾಲ ಶ್ರೀಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ। ಅಂದ್ರೆ ಈಗ ಜಡ್ಜ್ ನಿವಾಸದಿಂದ ನೇರವಾಗಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುತ್ತೆ। ಅಂದ್ರೆ ನೇರವಾಗಿ ಅಲ್ಲಿಂದ ಜೈಲಿಗೆ ಕರೆದುಕೊಂಡು ಹೋಗಲಾಗುತ್ತೆ। ಮುರುಘಾ ಶರಣರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಜಡ್ಜ್ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ। ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಬರುವಂತ ಪೊಲೀಸರು ಶ್ರೀಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ। ಹಾಜರುಪಡಿಸಿದ ಕೆಲವೇ ನಿಮಿಷಗಳಲ್ಲಿ ವಿಚಾರಣೆಯನ್ನು ನಡೆಸಿ ನ್ಯಾಯಾಧೀಶರು ಈಗ ಮುರುಘಾ ಶರಣರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ। ಪೋಕ್ಸೋ ಪ್ರಕರಣದ A1 ಆರೋಪಿ ಆಗಿರುವಂತ ಮುರುಘಾ ಶರಣರು ಈಗ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ। ಮುಂದಿನ 14 ದಿನಗಳ ಕಾಲ ಶ್ರೀಗಳು ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ। ನೆನ್ನೆ ಸರಿಸುಮಾರು 10 ಗಂಟೆ ಸುಮಾರಿಗೆ ಪೊಲೀಸ್ ಠಾಣೆಗೆ ತೆರಳಿ ಸರೆಂಡರ್ ಆಗುವಂತ ಶ್ರೀಗಳು ಈಗ ಮೆಡಿಕಲ್ ಚೆಕಪ್ ಆಗುತ್ತೆ। ಮೆಡಿಕಲ್ ಚೆಕಪ್ ಆದ ಬಳಿಕ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಬರ್ತಾರೆ। ನ್ಯಾಯಾಧೀಶರ ನಿವಾಸದಲ್ಲಿ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ। ಈಗ ಜಡ್ಜ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ। ಶ್ರೀಗಳನ್ನ ಕರೆದುಕೊಂಡು ಹೋಗ್ತಾ ಇರುವಂತ ನೇರ ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದೀವಿ। ಇದು ಲೈವ್ ದೃಶ್ಯಾವಳಿ। ಶ್ರೀಗಳನ್ನ ಜಡ್ಜ್ ನಿವಾಸದಿಂದ ಕರೆದುಕೊಂಡು ಹೋಗ್ತಿದ್ದಾರೆ। 14 ದಿನಗಳ ಕಾಲ ಶ್ರೀಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ। ಪೋಕ್ಸೊ ಪ್ರಕರಣದ A1 ಆರೋಪಿಯಾಗಿರುವಂತ ಶ್ರೀಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ। ನ್ಯಾಯಾಧೀಶರು ಈಗಷ್ಟೇ ವಿಚಾರಣೆ ನಡೆಸಿ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ। ನ್ಯಾಯಾಂಗ ಬಂಧನ ವಿಧಿಸಿದ ಬಳಿಕ ಅವರನ್ನು ಹೊರಗಡೆ ಕರೆದುಕೊಂಡು ಬರಲಾಗಿದೆ। ಕಾರಾಗೃಹಕ್ಕೆ ಅವರನ್ನ ಕರೆತರಲಾಗಿದೆ। ಚಿತ್ರದುರ್ಗದಲ್ಲಿರುವಂತಹ ಜಿಲ್ಲಾ ಕಾರಾಗೃಹಕ್ಕೆ ಶ್ರೀಗಳನ್ನ ಕರೆದುಕೊಂಡು ಬರಲಾಗಿದೆ। ಗೇಟ್ನಲ್ಲಿ ಮಾಧ್ಯಮದವರನ್ನ ಕೂಡ ತಡೆಹಿಡಿಯಲಾಗಿದೆ। ಶ್ರೀಗಳನ್ನ ಈಗ ಕಾರಾಗೃಹದ ಒಳಗಡೆ ಕಳಿಸುವಂತ ಕೆಲಸ ನೋಡಿ, ಪೊಲೀಸ್ ಜೀಪ್ ಅನ್ನು ತಂದು ಅಡ್ಡ ನಿಲ್ಲಿಸಿ ಅವರು ಜೈಲಿನ ಕಾರಾಗೃಹದ ಒಳಗಡೆ ಹೋಗ್ತಾ ಇರುವಂತ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು। ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ ಆ ದೃಶ್ಯಾವಳಿ। ಶ್ರೀಗಳನ್ನ ಕಾರಾಗೃಹದ ಒಳಗಡೆ ಕರೆದುಕೊಂಡು ಹೋಗಲಾಗಿದೆ। ನ್ಯಾಯಾಂಗ ಬಂಧನ ಒಪ್ಪಿಸಿದಂತ ಕೆಲವೇ ಕ್ಷಣಗಳಲ್ಲಿ ಶ್ರೀಗಳನ್ನ ಕಾರಾಗೃಹಕ್ಕೆ ಕರೆದುಕೊಂಡು ಬಂದು ಕಾರಾಗೃಹದ ಒಳಗಡೆ ಬಿಟ್ಟಿದ್ದಾರೆ। ಇನ್ನೇನಿದ್ರು ಕಾರಾಗೃಹದ ಅಧಿಕಾರಿಗಳು ಮುಂದಿನ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ। ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಯಾವ ಸೆಲ್ನಲ್ಲಿ ಇರಿಸ್ಬೇಕು ಅಥವಾ ಎಲ್ಲಿ ಇರಿಸ್ಬೇಕು ಅನ್ನೋದನ್ನು ಕಾರಾಗೃಹದ ಅಧಿಕಾರಿಗಳಿಗೆ ಬಿಟ್ಟಿದ್ದು, ಇಲ್ಲಿಯವರೆಗೂ ಕೂಡ ಪೊಲೀಸರ ವಶದಲ್ಲಿದ್ದಂಥ
श्री इन मुदे कारागृह अधिकारी सुपर्देलिता कारागृह कल्कोड़े कारागृह के नेर जज निवास कर्तक पोलिस कारागृह कल्कोड़े जज न्यायांग बंधन के विधि न्यायांग बंधन श्री कारागृह कल आ दृश्य कूड़ा न्यूज फस्ट कैमरा सर सिंह लाइव दृश्यवल कमेंगे तोर्सद्वी कारागृह हमारे श्री इन कारागृह अधिकारी मुंदी प्रक्रिया मुंदर न्यूज़ फर्स्ट कैमरा सिक्किरुवंत एक्सक्लूसिव दृश्यावली श्री कारागृह कर्दुकोंडु होगता एक्सक्लूसिव दृश्यावली हत्तु गंटे बंधन अंत आगुत्ते अदाद बळिक मेडिकल चेकअप मेडिकल चेकअप बळिक जज जज निवास मुंदे जज निवास कर्कोंडोगि जज मुंदे हाजर पडिसुत्तारे जज ईग 14 दिनगळ काल न्यायांग बंधनवन्न विधिसुत्तारे हीगे ज्युडिशियरि कस्टडिगे ओप्पिसिद केलवे निमिषगळल्लि जज निवास श्री कर्दुकोंडु बरुवंत पोलीसरु अवरन्न कारागृहक्के कर्दुकोंडु बर्तारे कारागृहद ओळगडे कळिसिकोड्तार अंत दृश्यावळि इदु सर सर कारागृह मुंभागदल्ली पर वकीलर कूड़ा निंतिदारे उमेश कारागृह अधिकारी अली मुंदिन प्रक्रिया नडेस्तारे एष्टोत्तिगे एंट्री आद्रू अनुव विचार अली गमनस्ता याकंद्रे वंदष्टु वकीलरिगे मातनाडोदक्के अवकाश इरुत्ते आदरे इल्ली वकीलरन्न होरतुपडिसि साकष्टु जन ओळगडे होग्तिद्दारे इदु जिल्ला कारागृहद मुंभागदल्लि नडेयता इरुवंत दृश्यावळि इदु लैव दृश्यावळि नावु निमगे तोरिस्ता इरुवंतद्दु लैव दृश्यावळि ईगष्टे कारागृहद ओळगडे होगिद्दारे श्रीगळ पर वकीलरु साकष्टु समय तेगेदुकोळ्ळलिल्ल ಕೆಲವೇ ನಿಮಿಷಗಳಲ್ಲಿ ಎಲ್ಲವೂ ಆಗೋಗಿದೆ 10 ಗಂಟೆಗೆ ಅವರ ಬಂಧನ ಅಂತ ತೋರಿಸಲಾಗುತ್ತೆ ಅದಾದ ಬಳಿಕ ಮೆಡಿಕಲ್ ಚೆಕಪ್ ಆಗುತ್ತೆ ಮೆಡಿಕಲ್ ಚೆಕಪ್ ಆಗ್ತಾ ಇದ್ದಕ್ಕೆ ಜಡ್ಜ್ ನಿವಾಸದ ಬಳಿ ಕರೆದುಕೊಂಡು ಬರ್ತಾರೆ ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಹಾಜರುಪಡಿಸಿದ ಕೆಲವೇ ನಿಮಿಷಗಳಲ್ಲಿ ವಿಚಾರಣೆ ನಡೆಸುವಂತ ಜಡ್ಜ್ 14 ದಿನ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನವನ್ನು ವಿಧಿಸುತ್ತಾರೆ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ಹೊರಡಿಸ್ತಾ ಇದ್ದಂತೆನೇ ತಕ್ಷಣ ಅಲ್ಲಿಂದ ಶ್ರೀಗಳನ್ನು ಕರೆದುಕೊಂಡು ಬಂದು ಕಾರಾಗೃಹದ ಒಳಗಡೆ ಕಳಿಸಿ ಕೊಟ್ಟಿದ್ದಾರೆ ಕಾರಾಗೃಹದ ಅಧಿಕಾರಿ 4 ದೃಶ್ಯಾವಳಿಯನ್ನು ನಾವು ಇಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಮೊದಲನೇ ದೃಶ್ಯ ಸಂಜೆ ಸುಮಾರು 9:30 ಸುಮಾರಿಗೆ ಶ್ರೀಗಳು ಮಠದಿಂದ ಹೊರಗಡೆ ಬಂದು ಅವರ ಕಾರ್ನಲ್ಲಿ ಕುಳಿತುಕೊಂಡು ಸರೆಂಡರ್ ಆಗೋದಕ್ಕೆ ಹೋಗ್ತಾ ಇರುವಂತ ದೃಶ್ಯ
ಮತ್ತೊಂದು ದೃಶ್ಯ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಹೊರಗಡೆ ಬರ್ತಾ ಇರುವಂತ ದೃಶ್ಯ ಅದಾದ ಬಳಿಕ ಮತ್ತೊಂದು ದೃಶ್ಯ ಅವರನ್ನ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತ ದೃಶ್ಯ ಕೊನೆಯದಾಗಿ ಕಾರಾಗೃಹದ ಹೊರಗಡೆ ಹೋಗ್ತಾ ಇರುವಂತ ದೃಶ್ಯ ನಮ್ಮ ಪ್ರತಿನಿಧಿ ಸಂದೇಶ್ ಮಾಹಿತಿಯನ್ನು ಕೊಡ್ತಾರೆ ಸಂದೇಶ್ 14 ದಿನ ನ್ಯಾಯಾಂಗ ಬಂಧನ ಮಾಹಿತಿ ಕೊಡೋದಾದ್ರೆ ನಗೇಂದ್ರ ಈಗಾಗಲೇ ನ್ಯಾಯಾಧೀಶರ ನಿವಾಸದ ಮುಂದೆ ಅಥವಾ ನ್ಯಾಯಾಧೀಶರ ನಿವಾಸದಲ್ಲಿ ಈಗಾಗಲೇ ಆರೋಪಿ ಶಿವಮೂರ್ತಿ ಶರಣರನ್ನ ಪ್ರೆಸೆಂಟ್ ಮಾಡುವಂತ ಕೆಲಸವನ್ನ ಅಥವಾ ಹಾಜರುಪಡಿಸುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ರು ಈಗ ಪೊಲೀಸರು ಪ್ರಮುಖವಾಗಿರುವಂತ ಅಂಶ ಅಂದ್ರೆ ನಮಗೆ ಸದ್ಯಕ್ಕೆ ಯಾವುದೇ ರೀತಿಯ ವಿಚಾರಣೆಗೆ ಸದ್ಯಕ್ಕೆ ಬೇಡ ಜೊತೆಗೆ ನಾವು ಮುಂದಿನ ಹಂತದಲ್ಲಿ ಮತ್ತೆ ಅತನನ್ನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರಿಂದ ರಾತ್ರಿ ಕೂಡ ಆಗಿರೋದ್ರಿಂದ ಓಪನ್ ಕೋರ್ಟ್ ನಲ್ಲಿ ಬೇಲ್ ಅಪ್ಲಿಕೇಶನ್ ಅನ್ನು ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ ಚಾನ್ಸಸ್ ಗಳು ಕೂಡ ಇರ್ತವೆ ಜೊತೆಗೆ ಈಗ ಸದ್ಯ ನ್ಯಾಯಾಧೀಶರು ಕೂಡ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಮುರುಘಾ ಶ್ರೀಗಳನ್ನ ಕೊಡುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು ಸದ್ಯ ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದ ಒಳಗಡೆ ಮುರುಘಾ ಶ್ರೀಗಳು ಕೂಡ ಈಗ ಹೋಗಿರುವಂತದ್ದು ಅಂದ್ರೆ ಕಂಪ್ಲೀಟ್ ಆಗಿ ಕಾರಾಗೃಹದ ಒಳಗೆ ಶ್ರೀಗಳು ಬಂದಿರುವಂತದ್ದು ಮುರುಘರಾಜೇಂದ್ರ ಬೃಹನ್ ಮಠ ಇಂದ ಈಗ ಅದೇ ರಸ್ತೆಯಲ್ಲಿ ಬಂದ್ರೆ ಬೈಪಾಸ್ ನಲ್ಲಿ ಇರುವಂತ ಜಿಲ್ಲಾ ಕಾರಾಗೃಹ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಈಗ ಟ್ರಾವೆಲ್ ಮಾಡಿದ್ದಾರೆ ಇಷ್ಟು ಟ್ರಾವೆಲ್ ಮಾಡೋದಕ್ಕೆ ಸಾಕಷ್ಟು ನಾಟಕಗಳನ್ನ ಕೂಡ ಆಡಿದ್ರು ಆದ್ರೆ ಈಗ ಸದ್ಯ ಎಷ್ಟೇ ಆಟಗಳನ್ನ ಆಡಿದ್ರು ಕೂಡ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತಾ ಇರುವಂತದ್ದು ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಕಾರಾಗೃಹದ ಒಳಗೆ ಹೋಗಿದ್ದಾರೆ ಕಾರಾಗೃಹದ ಒಳಗೆ ಹೋದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಪ್ರೊಸೆಸ್ ಗಳು ಇರ್ತವೆ ಅಂಡರ್ ಟ್ರಯಲ್ ನಂಬರ್ ಅನ್ನು ಕೂಡ ಕೊಡ್ತಾರೆ ಆ ನಂಬರ್ ಅನ್ನ ಕೊಟ್ಟಂತಹ ಬಳಿಕ ಆ ನಂಬರ್ ಆಧಾರದ ಮೇಲೆ ಇವರನ್ನು ಕೂಡ ಯಾವ ಒಂದು ಕಾರಾಗೃಹಕ್ಕೆ ಯಾಕಂದ್ರೆ ಇವರು ಕೂಡ ಸಾಕಷ್ಟು ಪ್ರಭಾವಿಗಳಾಗಿರೋದ್ರಿಂದ ಒಳಗಡೆ ಒಂದು ಫೆಸಿಲಿಟೀಸ್ ಕೂಡ ಇರ್ತವೆ ಹಾಗಾಗಿ ಆ ಕಾರಾಗೃಹದ ಒಳಗೆ ಇವರನ್ನ ಇಡುವಂತಹ ಕೆಲಸವನ್ನ ಕೂಡ ಮಾಡಲಾಗುತ್ತೆ ಮುಂದಿನ ಹಂತದಲ್ಲಿ ಪೊಲೀಸರು ಮತ್ತೆ ಬಾಡಿ ವಾರಂಟ್ ಅನ್ನ ಪಡೆದು ಕಸ್ಟಡಿಗೆ ಪಡೆದುಕೊಂಡು ಅವರ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಯಾವ್ದೆಲ್ಲ ಒಂದು ಪ್ರೊಸೆಸ್ ಗಳನ್ನ ಮಾಡ್ಬೇಕು ಅಥವಾ ಪ್ರೊಸೀಡಿಂಗ್ಸ್ ಅನ್ನ ಮಾಡ್ಬೇಕು ಅದನ್ನ ಮುಂದಿನ ಹಂತದಲ್ಲಿ ಮಾಡುವಂತ ಕೆಲಸಗಳು ಕೂಡ ನಡೀತಾ ಹೋಗ್ತವೆ ನಾಗೇಂದ್ರ ಸಂದೇಶ ನೀವು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರಿ ಕ್ಯಾಮೆರಾಮನ್ ಜೊತೆಯಲ್ಲಿ ಇಟ್ಕೊಂಡು ಅವರ ಎಲ್ಲಾ ದೃಶ್ಯವನ್ನ ಕೂಡ ಸೆರೆ ಹಿಡಿದಿದ್ದೀಕ ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಸಾಕಷ್ಟು ಅಡ್ಡಿ ಪಡಿಸ್ತಾ ಇದ್ದದ್ದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇತ್ತು ಯಾಕಂದ್ರೆ ಅದೆಲ್ಲವೂ ಕೂಡ ಕ್ಯಾಮರಾದಲ್ಲಿ ಸರಿಯಾಗಿದೆ ಯಾವ ರೀತಿಯಾಗಿ ಪೊಲೀಸರು ಅಡ್ಡಿ ಪಡಿಸ್ತಾ ಇದ್ರು ಅನ್ನೋದನ್ನ ಈಗ ನೀವು ಕಾರಾಗೃಹದ ಬಳಿ ಹೋಗ್ತೀರಿ ಅಲ್ಲೂ ಕೂಡ ಜೀಪ್ ಅನ್ನು ತಂದು ಅಡ್ಡ ಹಾಕುವಂತ ಕೆಲಸ ಆಗುತ್ತೆ ಆಸ್ಪತ್ರೆಯಿಂದ ಅವರು ಹೊರಗಡೆ ಬರುವಂತ ದೃಶ್ಯಕ್ಕೆ ಕೂಡ ನೀವು ಕಾದು ನಿಂತಿರ್ತೀರಿ ಅಲ್ಲೂ ಕೂಡ ಕೆಎಸ್ಆರ್ಪಿ ತುಕಡಿ ವಾಹನವನ್ನ ಅಡ್ಡ ತಂದು ನಿಲ್ಲಿಸುವಂತ ಕೆಲಸ ಆಗುತ್ತೆ ಅಂದ್ರೆ ಪೊಲೀಸರ ಹತ್ರ ಏನಾದರೂ ಮನವಿಯನ್ನ ಮಾಡ್ಕೊಂಡಿದ್ರ ಸ್ವಾಮೀಜಿಗಳು ನಮ್ಮನ್ನ ಈ ತರ ರಕ್ಷಣೆ ಮಾಡಿ ಅಂತ ನಗೇಂದ್ರ ಮೇಲ್ನೋಟಕ್ಕೆ ಪೊಲೀಸರ ವರ್ತನೆಯನ್ನ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಸ್ವಾಮೀಜಿ ಅವರನ್ನ ಪ್ರೊಟೆಕ್ಟ್ ಮಾಡೋಕೆ ಅಂತ ಹೇಳಿ ಈ ಒಂದು ಯೂನಿಫಾರ್ಮ್ ಅನ್ನ ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪು ತಪ್ಪೇ ಈ ಆರೋಪಿಯನ್ನ ಏನ್ ಪ್ರೊಟೆಕ್ಟ್ ಮಾಡೋಕೆ ಹೋಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬೇರೆ ಆರೋಪಿಗಳನ್ನ ಇವರು ಪ್ರೊಟೆಕ್ಟ್ ಮಾಡ್ತಾರ ಯಾವುದೇ ಕಾರಣಕ್ಕೂ ಪ್ರೊಟೆಕ್ಟ್ ಮಾಡಲ್ಲ ಯಾಕಂದ್ರೆ ಇವರು ಪ್ರಭಾವಿಗಳು ಪ್ರತಿಷ್ಠಿತರು ಜೊತೆಗೆ ಸಾಕಷ್ಟು ಪ್ರಭಾವ ತನಿಖೆ ಮೇಲೂ ಕೂಡ ಬೀರಿತ್ತು ಈಗ ಸದ್ಯ ಜೈಲಿಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಅವರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅದರ ಜೊತೆಗೆ ಅವರನ್ನ ಮೆಡಿಕಲ್ ಚೆಕಪ್ ಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಕ್ಯಾಮೆರಾಗೆ ಒಂದು ವಿಜುವಲ್ ಕೂಡ ಸಿಗುವುದಕ್ಕೆ ಬಿಡದಂತೆ ಈಗಾಗಲೇ ಏನು ಕೆಎಸ್ಆರ್ಪಿ ತುಕಡಿಗಳನ್ನ ಅಡ್ಡ ನಿಲ್ಲಿಸುವಂತದ್ದಾಗಿರ್ಬೋದು ಅಥವಾ ಒಳಗಡೆ ಲೈಟ್ ಗಳನ್ನ ಎಲ್ಲವನ್ನೂ ಕೂಡ ಅಂದ್ರೆ ವಿದ್ಯುತ್ ಸ್ಥಗಿತಗೊಳಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಕ್ಯಾಮೆರಾದಲ್ಲೂ ಕೂಡ ಲೈಟ್ ಇರುತ್ತೆ ಅನ್ನೋದು ಅವ್ರಿಗೆ ಅರಿವಿರಲಿಲ್ಲ ಅಂತ ಕಾಣುತ್ತೆ ಹಾಗಾಗಿ ಅದಾದ ನಂತರ ಯಾವಾಗ ವಿಜುವಲ್ಸ್ ತಗೊಂತೀವೋ ಆಗ ಅರಿವಾಗಿದೆ ಸ್ವಲ್ಪ ಮಾಧ್ಯಮದ ಕುರಿತಂತೆ ಅಥವಾ ಮಾಧ್ಯಮದ ವರದಿ ಕುರಿತಂತೆ ಇಲ್ಲಿನ ಪೊಲೀಸರಿಗೆ ಈಗ ಅರಿವಾಗ್ತಾ ಇದೆ ಅನ್ಸುತ್ತೆ ಯಾಕಂದ್ರೆ ಇಷ್ಟು ಪ್ರೊಟೆಕ್ಟ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಆದ್ರೆ ಯಾವ್ದೋ ಪ್ರಭಾವಕ್ಕೊಳಗಾಗಿ ಪೊಲೀಸರು ಕೂಡ ಪ್ರೊಟೆಕ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಇದು ಚಿತ್ರದುರ್ಗ ಪೊಲೀಸರಿಗೆ ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಒಬ್ಬ ಆರೋಪಿಯನ್ನ ಅಷ್ಟರ ಮಟ್ಟಿಗೆ ಪ್ರೊಟೆಕ್ಟ್ ಮಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಇಂತಹ ಪೊಲೀಸರಿಗೆ ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ತನಿಖೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ವಿಳಂಬ ಧೋರಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಿದ್ದಂತಹ ಈ ಸಂದರ್ಭದಲ್ಲಿ ಮತ್ತೆ ಹೆಸರು ಕೆಡಿಸ್ಕೊಳ್ಳುವಂತ ಕೆಲಸವನ್ನ ಪೊಲೀಸರೇ ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ
ಮುಂದಿನ ಹಂತದಲ್ಲಿ ಸಾರ್ವಜನಿಕರೇ ಅವರಿಗೆ ಚೀಮಾರಿ ಹಾಕುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಮುರುಘಾ ಶ್ರೀಗಳು ಈಗ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಜಗತ್ತಿಗೆ ಗೊತ್ತಿದೆ. ಮುರುಘಾ ಶ್ರೀಗಳ ಫೋಟೋ ಅಥವಾ ವಿಡಿಯೋ ಬೇಕು ಅಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಅದಕ್ಕೆ ಇಷ್ಟು ಕಷ್ಟಪಡುವಂತ ಅವಶ್ಯಕತೆ ಇತ್ತ? ಇದು ಪ್ರಮುಖವಾಗಿರುವಂತ ವಿಚಾರ. ಹಾಗಾಗಿ ಮುಂದಿನ ಹಂತದಲ್ಲಾದ್ರೂ ಕೂಡ ಇಂತಹ ಕೆಲಸವನ್ನ ಮಾಡೋದು ಬಿಟ್ಟು ಕಾಕಿಗೆ ನಿಷ್ಠೆಯಾಗಿ ಇಟ್ಕೊಂಡು ಕರ್ತವ್ಯವನ್ನ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಾಗೇಂದ್ರ ಸಂದೇಶ, ಇಲ್ಲಿ ಪ್ರಮುಖವಾದಂತ ವಿಚಾರ ಅಂದ್ರೆ ಎಲ್ಲಾ ದೃಶ್ಯಾವಳಿಯಲ್ಲಿ ಕೂಡ ನಾವು ಗಮನಿಸ್ತಾ ಇದ್ವಿ, ಒಂದು ಇನೋವಾ ಕಾರ್ ನಲ್ಲೇ ಸ್ವಾಮೀಜಿ ಓಡಾಡ್ತಾ ಇರ್ತಾರೆ. ಆದ್ರೆ ಒಬ್ಬ ಆರೋಪಿ ಬಂಧನ ಆದ ಬಳಿಕ ಅವರನ್ನ ಈಗೂ ಕೂಡ ನಡೆಸಿಕೊಳ್ಳಬಹುದಾ ಅನ್ನೋ ಅನುಮಾನ ಮೂಡುತ್ತೆ ಸಂದೇಶ್. ನಾಗೇಂದ್ರ ಖಂಡಿತವಾಗ್ಲು, ಯಾಕಂದ್ರೆ ಅವರನ್ನ ಅವರು ಒಬ್ಬ ಆರೋಪಿ, ಅದು ಎಂತ ದೊಡ್ಡ ಮಟ್ಟದ ಶ್ರೀಗಳಾಗಿರ್ಲಿ ಅಥವಾ ಅದೆಷ್ಟೇ ದೊಡ್ಡದ ಪ್ರಭಾವಿಗಳಾಗಿರ್ಲಿ, ಅವರು ಒಬ್ಬ ಆರೋಪಿ ಆಗಿರ್ತಾರೆ. ಆದ್ರೆ ಅವ್ರನ್ನ ಇನೋವಾ ಕಾರ್ ನಲ್ಲಿ ಕೂರಿಸ್ಕೊಂಡ್ ಬರುವಂತದ್ದು, ಜೊತೆಗೆ ಅವ್ರಿಗೆ ಭದ್ರತೆಯನ್ನ ಕೊಡುವಂತದ್ದು, ಅಹಿತಕರ ಘಟನೆಗಳು ನಡೀತವೆ ಅನ್ನೋ ಕಾರಣಕ್ಕಾಗಿ ಭದ್ರತೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅವ್ರಿಗೆ ಕರ್ಟನ್ ಹಾಕಿ ಮುಚ್ಚಿ ಇನೋವಾ ಕಾರ್ ನಲ್ಲಿ VIP ಸೆಕ್ಯೂರಿಟಿ ಅಂತ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟಿರೋದನ್ನ ನೋಡ್ತಾ ಇದ್ರೆ ಇವರು ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಮುಖವಾಗಿರುವಂತ ವಿಚಾರ. ಆದ್ರೆ ಕಾನೂನಿಗಿಂತ ದೊಡ್ಡವರು ಯಾರು ಕೂಡ ಇಲ್ಲ. ಇವರು ಈ ಕೆಲಸವನ್ನ ಮಾಡಬಹುದು, ಆದ್ರೆ ಕಾನೂನು ಎಲ್ಲವನ್ನೂ ಕೂಡ ನೋಡ್ಕೊಳ್ಳುತ್ತೆ. ಹಾಗಾಗಿ ಈಗ ಕಾನೂನಾತ್ಮಕವಾಗಿ ಜೈಲಿನ ಒಳಗೆ ಸೇರುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಮೊದಲಿನಿಂದಲೂ ಕೂಡ ಈ ರೀತಿಯ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು. ಆದ್ರೆ ಕಾನೂನು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಈಗ ಸದ್ಯ ಜೈಲು ಕಂಬಿ ಎಣಿಸುವಂತ ಪರಿಸ್ಥಿತಿ ಈಗ ಶ್ರೀಗಳಿಗೂ ಕೂಡ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವ್ರಿಗೂ ಕೂಡ ಪಾಠ ಕಲಿಸುವಂತ ಸಮಯಗಳು ಬರ್ತವೆ. ಆಗ ಇವರು ಕೂಡ ಪಾಠ ಕಲಿಯುವಂತ ಒಂದು ಪರಿಸ್ಥಿತಿಗೆ ಇವರು ಕೂಡ ಹೋಗ್ತಾರೆ. ನಾಗೇಂದ್ರ ಸಂದೇಶ್, ನಾಳೆ ಇನ್ನೊಬ್ರು ಕೇಳ್ತಾರೆ, ನಮ್ದು ವಾಹನ ಇದೆ, ನಮ್ಮ ಹತ್ರ ಫಾರ್ಚುನರ್ ಕಾರ್ ಇದೆ, ಹೈ ಎಂಡ್ ಕಾರ್ ಇದೆ, ನಾವು ಅದರಲ್ಲೇ ಹೋಗ್ತೀವಿ ಅಂತೇಳಿ ಸಾಮಾನ್ಯ ಜನರು ಕೂಡ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ಒಮ್ಮೆ ಅರೆಸ್ಟ್ ಆಗುವಂತ ಆರೋಪಿ ಆ ವ್ಯಕ್ತಿ ಪೊಲೀಸರ ಕಕ್ಷೆಯಲ್ಲಿ ಇರಬೇಕು, ಆದ್ರೆ ಇಲ್ಲಿ ಎಲ್ಲೂ ಕೂಡ ಕಂಡು ಬರಲೇ ಇಲ್ಲ. ನಾಗೇಂದ್ರ ಪ್ರಮುಖವಾಗಿರುವಂತದ್ದು ಇಲ್ಲಿ ಬೇರೆ ಆರೋಪಿಗಳು ಕೂಡ, ಅಂದ್ರೆ ಇಲ್ಲಿ ತಾರತಮ್ಯ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಮೊದಲನೇ ದಿನದಿಂದಲೂ ಕೂಡ ಇದೇನು ಹೊಸ ಮಾತೇನಲ್ಲ, ಯಾಕಂದ್ರೆ ಮೊದಲನೇ ದಿನದಿಂದಲೂ ಕೂಡ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತಾರತಮ್ಯಗಳಾಗ್ತಾ ಇತ್ತು, ಜೊತೆಗೆ ವಿಳಂಬ ಧೋರಣೆಗಳು ಕೂಡ ಆಗ್ತಾ ಇತ್ತು, ಇದಕ್ಕೆ ಆಕ್ರೋಶಗಳು ಕೂಡ ಸಾಕಷ್ಟು ವ್ಯಕ್ತವಾಗ್ತಾ ಇತ್ತು. ಈಗ ಮಾಡ್ತಿರುವಂತದ್ದೇನಿದೆ ಇದೇನು ಆಶ್ಚರ್ಯ ಪಡುವಂತಹ ವಿಚಾರ ಏನಲ್ಲ. ಚಿತ್ರದುರ್ಗ ಜಿಲ್ಲಾ ಪೊಲೀಸರಿಗೆ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಪ್ರಭಾವಿಗಳಿಗೆ ಅಥವಾ ರಾಜಕಾರಣಿಗಳಿಗೆ ಅಥವಾ ಪ್ರತಿಷ್ಠಿತರಿಗೆ, ಅವರು ಆರೋಪಿ ಆಗಿದ್ರು ಕೂಡ ಅವರಿಗೆ ಬಕೀಟ್ ಹಿಡಿಯುವಂತ ಕೆಲಸವನ್ನ ಈಗಾಗಲೇ ಅವ್ರು ಕೂಡ ಮಾಡ್ತಾ ಇರೋದು. ಇದೇನು ಹೊಸ ವಿಚಾರವಲ್ಲ, ಈ ಹಿಂದಿನಿಂದಲೂ ಕೂಡ ಮಾಡ್ಕೊಂಡ್ ಬಂದಿದ್ರು, ಅದನ್ನೇ ಈಗ ಕಂಟಿನ್ಯೂ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ಆರೋಪಿಗೆ ಇನೋವಾ ಕಾರನ್ನ ಕೊಟ್ಟು ಆತನಿಗೆ ಭದ್ರತೆ ಕೊಡುವಂತ ಕೆಲಸವನ್ನ, ಜೊತೆಗೆ ಆತನ ಫೇಸ್ ಅನ್ನ ಕ್ಲೋಸ್ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ನಿಜಕ್ಕೂ ಕೂಡ ಇದು ನಾಚಿಕೆ ಗೇಡಿನ ಸಂಗತಿ ಅಂತಾನೆ ಹೇಳ್ಬೇಕು. ಜೊತೆಗೆ ಮುಂದಿನ ಹಂತದಲ್ಲಿ ಎಲ್ಲಾ ಆರೋಪಿಗಳು ಕೂಡ ಪ್ರಶ್ನೆ ಮಾಡ್ತಾರೆ, ನಮ್ಮ ಬಳಿ ಕೂಡ ಇನೋವಾ ಕಾರ್ ಇದೆ, ನಾವು ಕೂಡ ಆ ಒಂದು ಕಾರ್ ನಲ್ಲೇ ತೆರಳ್ತೀವಿ ಅಂತ ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಆಗ ಇವ್ರು ಏನ್ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಾಗೇಂದ್ರ ಓಕೆ, ಥ್ಯಾಂಕ್ ಯು ಸಂದೇಶ್. ಈಗ ಸದ್ಯಕ್ಕಂತೂ ಶ್ರೀಗಳನ್ನ ಕಾರಾಗೃಹದ ಒಳಗಡೆ ಕಳಿಸಿಕೊಡಲಾಗಿದೆ, ಕಾರಾಗೃಹದಲ್ಲಿದ್ದಾರೆ, ಅಲ್ಲಿನ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದೆ. ಕಾರಾಗೃಹದ ಅಧಿಕಾರಿಗಳು ಅವರಿಗೆ ನಂಬರ್ ಅನ್ನು ಕೊಡೋದಾಗಲಿ, ಅವರನ್ನು ಎಂಟ್ರಿ ಮಾಡಿಕೊಳ್ಳೋದಾಗಲಿ, ಇದೆಲ್ಲ ಕೆಲಸಗಳು ಕೂಡ ಮುಂದಾಗ್ತಾರೆ. ಜೊತೆಗೆ ಈಗ ರಾತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಯಾವ ಬ್ಯಾರಕ್ನಲ್ಲಿ ಇಡಬೇಕಾಗುತ್ತೆ ಅನ್ನೋದೆಲ್ಲದರ ಬಗ್ಗೆ ಒಂದಷ್ಟು ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ನಡೆಸಿ ಆ ಬಳಿಕ ಅವರಿಗೆ ಅಲ್ಲಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ 26ನೇ ತಾರೀಕು, ಕಳೆದ ತಿಂಗಳು 26ನೇ ತಾರೀಕು ರಾತ್ರಿ 10 ಗಂಟೆಗೆ ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ. ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ. ಅದಾದ ಬಳಿಕ 6 ದಿನಗಳ ಬಳಿಕ ಈಗ ಶ್ರೀಗಳು ಕಾರಾಗೃಹದ ಒಳಗಡೆ ಹೋಗಿದ್ದಾರೆ. ಅವತ್ತಿನಿಂದಲೂ ಕೂಡ ನ್ಯೂಸ್ ಫಸ್ಟ್ ಕಂಟಿನ್ಯೂಸ್ ಆಗಿ ನಿಷ್ಪಕ್ಷಪಾತದಿಂದ ಯಾವುದೇ ಒತ್ತಡಕ್ಕೆ ಮಣಿಯದೆ ನಿರಂತರವಾಗಿ ಸುದ್ದಿಯನ್ನು ಕೂಡ ಮಾಡಿಕೊಂಡು ಬರ್ತಾ ಇದೆ. ನಮ್ಮ ರಿಪೋರ್ಟರ್ಗಳು, ಕ್ಯಾಮ್ರಾಮನ್ಗಳು 6 ದಿನದಿಂದಲೂ ಕೂಡ ಮಠದ ಸುತ್ತಮುತ್ತಲೂ ಕೂಡ ಆಗುವಂತಹ ಬೆಳವಣಿಗೆಯ ಬಗ್ಗೆ ಕಂಪ್ಲೀಟ್ ಆಗಿ ಕವರೇಜ್ ಮಾಡ್ತಾ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡ್ತಾ ಬರ್ತಿದ್ದಾರೆ. ಇನ್ನು ನಮ್ಮ ಕ್ಯಾಮ್ರಾಮನ್ಗಳು ಅವರ ಕೆಲಸವನ್ನ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಏನೇ ಅಡಚಣೆ ಆದರೂ ಕೂಡ ಪೊಲೀಸ್ ವಾಹನ ಬಂದು ಅಡ್ಡ ನಿಂತ್ಕೊಳ್ಳಿ ಅಥವಾ ಪೊಲೀಸರು ಬಂದು ಕ್ಯಾಮ್ರಾಮನ್ಗಳನ್ನ ತಳ್ಳೋದಾಗಲಿ, KSRP ತುಕಡಿ ವಾಹನವನ್ನು ಅಡ್ಡ ನಿಲ್ಲಿಸೋದಾಗಲಿ, ಏನೇ ಆದರೂ ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಆರೋಪಿಯನ್ನ ಸೆರೆ ಹಿಡಿಬೇಕಿತ್ತು, ಶ್ರೀಗಳನ್ನ ಆ ಒಂದು ಕೆಲಸವನ್ನ ಕ್ಯಾಮ್ರಾಮನ್ಗಳು ಕೂಡ ಮಾಡಿದ್ದಾರೆ. ನೋಡಿ, ಇಲ್ಲಿ ಜೀಪ್ಗಳನ್ನ ತಂದು ನಿಲ್ಲಿಸೋದಾಗಲಿ ಅಥವಾ ಬಟ್ಟೆಯನ್ನ ಮುಚ್ಕೊಂಡು ಹೋಗೋದಾಗಲಿ, ಇದೆಲ್ಲವೂ ಕೂಡ ಆಗಿದ್ರು ಕೂಡ
ಕ್ಯಾಮರಾಮನ್ ಗಳು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಯಾವುದಕ್ಕೂ ಹಿಂದೇಟನ್ನ ಹಾಕದೆ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ ಎಲ್ಲಾ ದೃಶ್ಯಾವಳಿಯನ್ನು ಕೂಡ।